ಕೊನೆಗೂ ಚಂದನ್ ಕವಿತಾ ಬಗ್ಗೆ ಹೇಳಿದ್ದೇನು ಇದನ್ನ ಈ ವಿಡಿಯೋದಲ್ಲಿ ಹೇಳ್ತೇವೆ ಅದಕ್ಕೂ ಮುನ್ನ ನಿಮಗೂ ಕೂಡ ಚಂದನ್ ಕವಿತಾ ಜೋಡಿ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಚಂದನ್ ಹಾಗೂ ಕವಿತಾ ಕಿರುತೆರೆಯ ಹಿಟ್ ಜೋಡಿಗಳಲ್ಲಿ ಒಂದಾಗಿತ್ತು ಈಗಲೂ ಲಕ್ಷ್ಮೀ ಬಾರಮ್ಮ ಜೋಡಿ ಎಂದೇ ಕರೆಯಲಾಗುವ ಚಂದನ್ ಹಾಗೂ ಕವಿತಾ ಕಳೆದ ಕೆಲ ದಿನಗಳಿಂದ ಸುದ್ದಿಯಲ್ಲಿದ್ದರು ಅದು ಸಹ ಮದುವೆ ವಿಚಾರವಾಗಿ ಈ ಎಲ್ಲ ವಿಚಾರಗಳಿಗೂ ತೆರೆ ಎಳೆದಿದ್ದಾರೆ ಹೌದು ಚಂದನ್ ತಮ್ಮಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಬಹಿರಂಗವಾಗಿ ತಿಳಿಸಿದ್ದಾರೆ ಕೆಲ ವರ್ಷಗಳ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಮೂಲಕ ಚಂದನ್ ಕವಿತಾ ಹಾಗೂ ಬೊಂಬೆ ಖ್ಯಾತಿಯ ನೇಹಾಗೌಡ ಮೂವರು ಮನೆ ಮಾತಾದರು ಚಂದು ಹಾಗೂ ಕವಿತಾ ಜೋಡಿಯನ್ನು ನಿಜ ಜೀವನದಲ್ಲಿಯೂ ಒಂದಾಗಿ ಎಂದು ಬಹಳಷ್ಟು ಜನ ಮನವಿ ಮಾಡಿದ್ದು ಉಂಟು ಇನ್ನು ಆ ಧಾರಾವಾಹಿ ಬಿಟ್ಟ ನಂತರ ಚಂದನ್ ಸಿನಿಮಾಗಳಲ್ಲಿ ತೊಡಗಿಕೊಂಡಿದ್ದರು ಹಾಗೂ ಇದೀಗ ತಮಿಳಿನ ಧಾರಾವಾಹಿಯೊಂದರಲ್ಲಿ ಬ್ಯುಸಿಯಾಗಿದ್ದಾರೆ ಇನ್ನು ಕವಿತಾ ಸಹ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಿಂದ ಹೊರಬಂದ ನಂತರ ಬೇರೆ ಬೇರೆ ಧಾರಾವಾಹಿಗಳಲ್ಲಿ ತೊಡಗಿಕೊಂಡಿದ್ದರು ಆದರೆ ಅವರ ಸ್ನೇಹ ಮಾತ್ರ ಹಾಗೆಯೇ ಇತ್ತು ಕೆಲ ದಿನಗಳ ಹಿಂದಷ್ಟೇ ಕವಿತಾ ಅವರ ಹುಟ್ಟುಹಬ್ಬದ ಸಮಯದಲ್ಲಿ ಚಂದನ್ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸರ್ಪ್ರೈಸ್ ನೀಡಿ ಉಡುಗೊರೆ ಕೊಟ್ಟದ್ದು ಸುದ್ದಿಯಾಗಿತ್ತು ಆ ಬಳಿಕ ಸಾಲು ಸಾಲು ಸುದ್ದಿಗಳು ಅವರಿಬ್ಬರ ಮದುವೆಯ ಬಗ್ಗೆ ಹೊರಬಂದಿತ್ತು ಅದಕ್ಕೆ ಪುಷ್ಟಿ ನೀಡುವಂತೆ ಚಂದನ್ ಹಾಗೂ ಕವಿತಾರ ಸಾಲು ಸಾಲು ಫೋಟೋಗಳು ಹರಿದಾಡಿದ್ದವು ಆದರೀಗ ಕೊನೆಗೆ ತಮ್ಮ ನಡುವಿನ ಸಂಬಂಧದ ಬಗ್ಗೆ ಚಂದನ್ ಮಾತನಾಡಿದ್ದಾರೆ ಹೌದು ಈ ಕುರಿತು ಮತ್ತೆ ಕವಿತಾ ಜೊತೆಗಿನ ಉಸಿರೇ ಉಸಿರೇ ಇನ್ನೇನಿದೆ ಮುಚ್ಚು ಮರೆ ನಿನ್ನಲ್ಲಿಯೇ ನಾನು ಸೆರೆ ಎಂಬ ಹಾಡಿನ ವಿಡಿಯೋವೊಂದನ್ನು ಹಂಚಿಕೊಂಡಿರುವ ಚಂದನ್ ನಾವಿಬ್ಬರೂ ಒಳ್ಳೆಯ ಸ್ನೇಹಿತರು ಎಂದು ತಿಳಿದಿದ್ದರು ಸಹ ನಾವು ಮದುವೆ ಆಗ್ತಾ ಇದ್ದೀವಿ ಅಂತ ಅಂದುಕೊಳ್ಳುವವರಿಗೆ ಮತ್ತಷ್ಟು ಕನ್ಫ್ಯೂಸ್ ಮಾಡೋಣ ಎಂದು ಬರೆದು ಪೋಸ್ಟ್ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಕವಿತಾ ಜನರನ್ನು ಕನ್ಫ್ಯೂಸ್ ಮಾಡುವಲ್ಲಿ ನೀನು ನಿಪುಣ ಎಂದಿದ್ದಾರೆ ಒಟ್ಟಿನಲ್ಲಿ ಆ ಜೋಡಿ ಒಂದಾಗಲಿ ಎಂದು ಬಯಸುತ್ತಿದ್ದ ಅಭಿಮಾನಿಗಳು ಮತ್ತೆ ಕನ್ಫ್ಯೂಸ್ ಆದರೂ ಸಹ ಅವರಿಬ್ಬರ ನಡುವೆ ಸ್ನೇಹ ಸಂಬಂಧವಷ್ಟೇ ಇರುವುದು ಎಂದು ತಿಳಿದಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್